ನಗರದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕ ಪ್ರದರ್ಶನಕ್ಕೆ ಸಜ್ಜು. ಆನೆ, ಕುದುರೆ, ಒಂಟೆಗಳು ಸೇರಿದಂತೆ 300 ಕ್ಕೂ ಹೆಚ್ಚು ಕಲಾವಿದರು ಭಾಗಿ. ಪೃಥ್ವಿ ಕತ್ತಿ ಹೇಳಿಕೆ. ಹುಕ್ಕೇರಿ ಪಿ ಕಾರ್ಡ್ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಂಗಾಯಣದ ನಿರ್ದೇಶಕ ರಮೇಶ್ ಪರ್ವಿ ನಾಯ್ಕರ್ ಮತ್ತು ಯುವ ಉದ್ಯಮಿ ಪೃಥ್ವಿ ಕತ್ತಿ ಮಾತನಾಡಿ, ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ನೇತೃತ್ವದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಐತಿಹಾಸಿಕ ನಾಟಕ ಪ್ರದರ್ಶನ ಆಯೋಜಿಸಲಾಗಿತ್ತು. ಮಾರ್ಚ್ 1 ಮತ್ತು 2 ರಂದು ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಜೀವನ ಚರಿತ್ರೆ ಕುರಿತಾದ ಬೃಹತ್ ನಾಟಕ ಪ್ರದರ್ಶನ ನಡೆಯಲಿದ್ದು, ಈ ನಾಟಕದಲ್ಲಿ ಆನೆ, ಕುದುರೆ, ಒಂಟೆಗಳು ಅಭಿನಯ ಮಾಡುವವು ಎಂದ ಅವರು, ಈ ಹಿಂದೆ ಹಲವಾರು ನಾಟಕ ಸಿನಿಮಾಗಳಲ್ಲಿ ನೋಡೋದು ಬೇರೆ, ಆದರೆ ಈ ನಾಟಕ ಬಹಳ ವಿಶೇಷ. ಸುಮಾರು 25,000 ಜನ ಕುಳಿತು ವೀಕ್ಷಣೆ ಮಾಡಬಹುದಾದ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ಹೆಚ್ಚು ಜನರು ಬಂದು ಇಂತಹ ನಾಟಕ ನೋಡಿ ಕಿತ್ತೂರು ಚೆನ್ನಮ್ಮಾಜಿಯ ಧೈರ್ಯ, ಸಾಹಸ, ಮಾನವೀಯ ಮೌಲ್ಯಗಳನ್ನು ಕಲಿಯಬೇಕು ಎಂದು ಕರೆ ನೀಡಿದರು. ಏನು ಕಾರ್ಯತಂತ್ರಗಳು ಮಾಡಿದ್ರು ಅಥವಾ ಏನೋ ಒಂದು ಪ್ರಯತ್ನಗಳನ್ನು ಮಾಡಿದ್ರು, ಅವು ಎಲ್ಲನೂ ಈ ನಾಟಕದೊಳಗಿದೆ. ಮತ್ತು ಈ ನಾಟಕ ಇವತ್ತಿನ ಒಂದು ಕಾಲಮಾನದಲ್ಲಿ ಎದಕ್ಕೆ ನೋಡಬೇಕಪ್ಪ ಅನ್ನೋದಂದ್ರೆ, ನಾವು ಅವಾಗ ಯಾವ ಥರ ಅವಾಗಿನ ಒಂದು ಕಾಲದಲ್ಲಿ ಜಾತಿ ಭೇದ ಮರೆತು ಯಾವ ಥರ ನಾವು ಎಲ್ಲರೂ ಕೂಡಿ ನಮ್ಮ ರಾಜ್ಯ ಅಥವಾ ನಮ್ಮ ದೇಶವನ್ನು ಉಳಿಸಲಿಕ್ಕೆ ಯಾವ ಥರ ನಾವು ಪ್ರಯತ್ನ ಪಟ್ಟಿದ್ದೀವಿ ಅನ್ನುವಂಥ ಒಂದೇನು ಈಗಿನ ಒಂದು ಯುವ ಪೀಳಿಗೆ ಅದು ನೋಡಬೇಕಾಗಿತ್ತು. ಯಾಕಂದರೆ ಇವತ್ತೇನಾಗುತ್ತೆ, ಯುವ ಪೀಳಿಗೆಗಳಿಗೆ ಹೆಚ್ಚಾನ ಈ ಇಂಟರ್ನೆಟ್ ಬರೋಂಥ ಏನಾಗುತ್ತೆ, ದೇಶ ಪ್ರೇಮ ಅಲ್ಲಿಲ್ಲ ಅಲ್ಲಿಲ್ಲ ಇತ್ತು, ಭಾಳ ಕಂಪ್ಲೀಟ್ ಬರವಾಗ್ತು ಕಂಪ್ಲೀಟ್ ಹೋಗುವಾಗ. ಬಟ್ ಇಂಥ ನಾಟಕಗಳು ಏನಾಗ್ತದೆ ಅಂದರೆ ಒಂದು ಸ್ಫೂರ್ತಿ ತುಂಬಂಗಾಗ್ತದೆ ಯುವ ಪೀಳಿಗೆ ಒಳಗೆ. ಯಾಕಂದರೆ ನನ್ನ ಮಕ್ಕಳು ಕೂಡ ಮೋಸ್ಟ್ಲಿ ನನ್ನ 6 ವಯಸ್ಸಿನ ನನ್ನ ಮಕ್ಕಳದಾರ, ಆಮೇಲೆ ನನ್ನ ತಮ್ಮ ಮಕ್ಕಳದಾರು, ನಮ್ಮ ಅಣ್ಣ ಮಕ್ಕಳದಾರು, ಅವರು ಬೆಳಗಾವಿ ಒಳಗೆ ಇದ್ದಾಗ ಸರ್ ಅವ್ರಿಗೆ ಹೋಗ್ಬೇಕನ್ನಾಗತ್ತೆ, ನಾವು ನಮಗೆ ನಾವು ಹುಕ್ಕೇರಿಯೊಳಗೆ ಐತಿ, ನಾವು ದಯವಿಟ್ಟು ಬಂದು ಹುಕ್ಕೇರಿಯೊಳಗೆ ನೋಡ್ರಿ ಅನ್ನುವಂಥ ಮಾತನ್ನು ಬಂದು. ಸೊ ಅದಕ್ಕೆ ಅವರು ಕೂಡ ಈ ನಾಟಕ ನೋಡೋಕ್ಕೆ ಬರಕತ್ತಾರೆ. ಮತ್ತು ನಾನು ಇದನ್ನು ಎಂಟೈರ್ ಫ್ಯಾಮಿಲಿ ಶೋ ಐತೆ, ಬರೇ ಏನು ಬರೇ ಸಂಜೆಗೆ ಐತೆ ಅನ್ನೋ ಮತ್ತು ಎಲ್ಲರೂ ಕೂಡಿ ಬರಬೇಡ್ರಿ, ಫ್ಯಾಮಿಲಿ ತೊಗೊಂಡ್ಬರ್ರಿ, ಫ್ಯಾಮಿಲಿ ತೊಗೊಂಡ್ಬಂದು ಈ ನಾಟಕ ನೋಡಿ, ನಮ್ಮ ಮನೆ ಮಕ್ಕಳಿದ್ರು ಅದನ್ನು ತೊಗೊಂಡ್ಬರ್ರಿ. ಯಾಕಂದರೆ ಅತಿ ಮುಖ್ಯ ಮಕ್ಕಳಿಗೆ ತೋರಿಸುವಂಥ ನಾಟಕ. ಯಾಕಂದ್ರೆ ನಮ್ಮ ಹಿಂದಿನ ನಮ್ದೇನು ಹಿಸ್ಟ್ರಿ ಗೊತ್ತಿದ್ರೆ ಫ್ಯೂಚರ್ ಕ್ರಿಯೇಟ್ ಮಾಡ್ಬೋದು ಅಂತ, ಯಾವಾಗಲೂ ಹಿಸ್ಟ್ರಿ ಇಸ್ ಮಸ್ಟ್ ಇಂಪಾರ್ಟೆಂಟ್ ಟು ಕ್ರಿಯೇಟ್ ಅ ಫ್ಯೂಚರ್. ಹಂಗೆ ನಮ್ಮ ನಾಡದೊಳಗೆ ಇಂಥ ಒಂದು ವೀರ ಚೆನ್ನಮ್ಮ ಇದ್ದು, ವೀರ ರಾಣಿ ಇದ್ದು ಅನ್ನುವಂಥ ಒಂದು ಏನು ನಮ್ಮ ಮಕ್ಕಳೇನಾದ್ರು ನೋಡಿದ್ರೆ ಅವ್ರು ಕೂಡ ಸ್ಫೂರ್ತಿ ಆಗುತ್ತಾರೆ. ಸೊ ದೇಶದೊಳಗೆ ಈ ಭಾಗದ ಒಂದು ದೇಶದೊಳಗೆ ಏನಾದರೂ ಅವ್ರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನ ದೇಶ ಕೂಡ ಅವ್ರ ಸಣ್ಣ ಮಕ್ಕಳ ಹೆಸರು ತೊಗೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಗೆ ದಯವಿಟ್ಟು ತಾವು ಬರೇ ಗಂಡುಮಕ್ಕಳು ಬರಬೇಡ್ರಿ, ಮನೆಯಿಂದ ಹೆಣ್ಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಮಕ್ಕಳಾಗಲಿ ಎಲ್ಲರೂ ಕೂಡ ಬರ್ರಿ. ಸುಮಾರು ಒಂದು 20,000 25,000 ಚೇರ್ಗಳದಾವ, ಸುಮಾರು ಎಲ್ಲ ಥರದ ನಿಮ್ಗೆ ನಿಮ್ಮ ನಿಮ್ಗೆ ಅಡಿ ಮಾಡ್ಕೊಂಡು ನೀವು ಬಂದ್ರೆ ಅದು ಭಾಳ ಉತ್ತಮ. ಯಾಕಂದರೆ ಇಡೀ ಎಂಟೈರ್ ಫ್ಯಾಮಿಲಿ ಬರ್ತಿರ್ತೈತಿ. ಮತ್ತು ಎಷ್ಟು ಗಂಟೆಯಿಂದ ಚಾಲು ಹೋಗುತ್ತೆ, ಸುಮಾರು ಒಂದು 10:00 ಮುಗಿತೈತಿ. ಬಟ್ ಸಣ್ಣ ಮಕ್ಕಳಿಗೆ ನೋಡಕ್ ಬಹಳ ಚಲೋ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ರೈತ ಮೋರ್ಚಾ ಅಧ್ಯಕ್ಷ ಸತ್ಯಪ್ಪ ನಾಯಿಕ್, ಪರಗೌಡ ಪಾಟೀಲ್, ಗುರು ಕುಲಕರ್ಣಿ, ಅಶೋಕ ಪಟ್ಟಣಶೆಟ್ಟಿ, ಬಸಪ್ಪ ಮರಡಿ, ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್, ಪಿಂಟು ಶೆಟ್ಟಿ, ಮಹಾವೀರ್ ನಿಲಜ್ಕಿ, ರಾಜೇಶ್ ಮುನ್ನೊಳ್ಳಿ, ಶಿವಗೌಡ ಪಾಟೀಲ್, ಹಿರಾ ಶುಗರ್ ವ್ಯವಸ್ಥಾಪಕ ನಿರ್ದೇಶಕ ಕರ್ಕಿ ನಾಯಿಕ್ ಮತ್ತು ಬಿಜೆಪಿ ಯುವ ಮುಖಂಡರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅವತ್ತು ಏನು ಕುತ್ಕೊಂಡು ನಾವು ಚರ್ಚೆ ಮಾಡಿದಾಗ ವೀರಾಣಿ ಕಿತ್ತೂರು ಚೆನ್ನಮ್ಮನ ನಾಟಕ ಮಹಾರಾಷ್ಟ್ರದ ಜನತಾ ರಾಜ ನಾಟಕದ ಒಂದು ಮಾದರಿಯಲ್ಲಿ ಮಾಡಬೇಕಂತ ಹೇಳಿ ನಾವೆಲ್ಲ ಒಂದು ಹಿರಿಯರು, ಉತ್ತರ ಕರ್ನಾಟಕದ ಎಲ್ಲ ಸಚಿವರು, ಅದರಲ್ಲೂ ಕೂಡ ರಮೇಶ್ ಕತ್ತಿಯವರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿದ್ದರು. ಹೀಗಾಗಿ ಜನತಾ ರಾಜ ಒಂದು ಮಾದರಿಯೊಳಗೆ ಈ ನಾಟಕ ಆಗಬೇಕಂತೇಳಿ ನಮ್ಮ ಸರ್ಕಾರದ ಸಚಿವರು ಆಗಿನ ಅರವಿಂದ ಲಿಂಬಾವಳಿಯವರು, ಆದಮೇಲೆ ಸಿ ಟಿ ರವಿಯವರು, ಈಗಿನ ಸಚಿವರಂತ ಸುನೀಲ್ ಕುಮಾರ್ ಅವರು, ನಮ್ಮ ಸಂಘದ ಹಿರಿಯರು, ಸಂಘದ ಹಿರಿಯರು ಅರವಿಂದ ರಾವ್ ದೇಶಪಾಂಡೆ ಅವರು, ಹಾಗೆ ನಮ್ಮ ರಘುನಂದನ್ ಹಾಗೆ ನಮ್ಮ ವಾದಿರಾಜ್ ಅವರು, ನಮ್ಮ ಸಂಘದ ಹಿರಿಯರೆಲ್ಲ ಸೇರಿ ಈ ಒಂದು ಬೃಹತ್ ನಾಟಕವನ್ನು ರಾಜ್ಯಾದ್ಯಂತ ನಾವು ಮಾಡಬೇಕು. ವೀರಾಣಿ ಕಿತ್ತೂರು ಚೆನ್ನಮ್ಮನ ತ್ಯಾಗ, ಬಲಿದಾನ, ಶೌರ್ಯವನ್ನು ಜನಕ್ಕೆ ಮುಟ್ಟಿಸ್ಬೇಕೆನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು 1.5 ವರ್ಷಗಳ ಕಾಲ ಹಗಲಿರುಳು ಶ್ರಮಿಸಿ
नाटक तैयार नाटक रचने समूल रचने हनर् जन साहित्य नाटककार कन्डपुर हिरीयर कूड़ी कन्ड तज्ञर कूड़ी नाटक ना रचने इतिहास बहुत रिसर्च याकंद्रे कित्तूर रानी चेन्नम्मन इतिहास बहुत तिरचित ಈಗಾಗಿ ಆ ತಿರುಚಿದಂತ ಒಂದು ಇತಿಹಾಸವನ್ನ ಇವತ್ತಿನ ಜನತೆಗೆ ಒಂದು ನೈಜ ಘಟನೆಯನ್ನು ನಾವು ಜನರಿಗೆ ಇಡಬೇಕು ಅಂತ ಹೇಳಿ ಲಂಡನ್ ನಲ್ಲಿ ಇರುವ ಗೆಜೆಟ್ ಕಾಪಿಯನ್ನು ಕೂಡ ನಾವು ಇಟ್ಕೊಂಡು ನಾವು ಈ ನಾಟಕವನ್ನು ತಯಾರು ಮಾಡಿದ್ವಿ ಮೊದಲನೇ ಪ್ರದರ್ಶನ ಡಿಸೆಂಬರ್ 24 25 ಧಾರವಾಡ ಕೆಸಿಡಿ ಆವರಣದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟನೆ ಮಾಡಿದರು ಪ್ರಹ್ಲಾದ್ ಜೋಶಿ ಅವರು ನೇತೃತ್ವ ತಗೊಂಡಿದ್ದರು ಹೀಗಾಗಿ ಅದ್ದೂರಿಯಾದಂತ ಎರಡು ಪ್ರದರ್ಶನ ಮೊದಲನೇ ದಿನ 35,000 ಜನ ಸೇರಿದ್ರು ಎರಡನೇ ದಿನ 50,000 ಜನ ಸೇರಿದ್ರು ವೀರಾಣಿ ಕಿತ್ತೂರ್ ಚೆನ್ನಮ್ಮನ ಈ ಶಕ್ತಿ ಒಂದು 25,000 ಮೇಲ್ಪಟ್ಟನೆ ಜನ ಸೇರ್ತಾ ಇದ್ದಾರೆ ಇವತ್ತು ಉಕ್ಕೇರಿಯಲ್ಲಿ ನಾಳೆ ನಡೆದು ಏನು ನಾವು ಇವತ್ತು ನಿಷ್ಕತಿ ಅವರನ್ನು ಸ್ಮರಿಸಲೇಬೇಕಾಗುತ್ತೆ ಯಾಕಂದ್ರೆ ಮಹಾನ್ ವ್ಯಕ್ತಿ ಉತ್ತರ ಕರ್ನಾಟಕದ ಹುಲಿ ಅಂತವರ ಒಂದು ಇವತ್ತು ನಾವು ನೆನಪೇಕಂದ್ರೆ ಈ ನಾಟಕ ಆಗಲಿಕ್ಕೆ ಕತ್ತಿ ಕುಟುಂಬದ ಒಂದು ಸಹಕಾರ ಇದೆ ಅವತ್ತು ನಾಟಕ ಆಗಬೇಕಾದರೂ ಅವರ ಇತ್ತು ಸಲಹೆಗಳು ಇತ್ತು ಹೀಗಾಗಿ ಅವರ ಸಹೋದರ ಅಂತ ರಮೇಶನ ಕತ್ತಿಯವರು ಈ ನಾಟಕವನ್ನು ನನ್ನ ಭಾಗಕ್ಕೆ ಆಗಬೇಕು ನನ್ನ ಭಾಗ ಜನಕ್ಕೆ ಮುಟ್ಟಿಸಬೇಕು ಯಾಕಂದ್ರೆ ಚೆನ್ನಮ್ಮ ಒಂದು ಜಾತಿ ಅಂತಲ್ಲ ಒಂದು ದೇಶ ನಮ್ಮ ರಾಜ್ಯಕ್ಕೆ ಅಂತಲ್ಲ ನಮ್ಮ ವೀರಾಣಿ ಕಿತ್ತೂರು ಚೆನ್ನಮ್ಮ ಒಂದು ದೇಶದ ಆಸ್ತಿಯವರು ಹೀಗಾಗಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಈ ಗತ ವೈಭವವನ್ನು ಏನು ಉಕ್ಕೇರಿ ಕ್ಷೇತ್ರದ ಮತದಾರರು ಎಲ್ಲ ಸಾರ್ವಜನಿಕರು ಇಡೀ ಉಕ್ಕೇರಿ ತಾಲೂಕು ಅಷ್ಟಲ್ಲ ಬೇರೆ ಬೇರೆ ತಾಲೂಕಿನ ಜನರು ಕೂಡ ಈ ನಾಟಕವನ್ನು ನೋಡಬೇಕಂತೇಳಿ ರಮೇಶ್ ಕತ್ತಿಯವರು ಎರಡು ದಿನಗಳ ಕಾಲ ಅಂದ್ಕೊಂಡಿದ್ದಾರೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಈ ನಾಟಕದ ವಿಶೇಷತೆ ಏನಂದ್ರೆ 250 ಜನ ಕಲಾವಿದರು ರಂಗದ ಮೇಲೆ ಬರ್ತಾರೆ ಹಾಗೆ ಜೀವಂತ ಆನೆ ಕುದುರೆ ಒಂಟೆ ಮತ್ತು ಆಕಳು ಈ ಒಂದು ಪ್ರಾಣಿಗಳು ಕೂಡ ರಂಗದ ಮೇಲೆ ಬರ್ತಾರೆ 250 ಜನ ಕಲಾವಿದರು ರಂಗದ ಮೇಲೆ ಬರ್ತಾರೆ ವಿಶೇಷವಾಗಿ ವೀರಾಣಿ ಕೆತ್ತೂರು ಚೆನ್ನಮ್ಮನ ಒಂದು ಗತವೈಭವವನ್ನು ಭಾರತದ ಇತಿಹಾಸದಲ್ಲಿ ಜನಸಂಖ್ಯೆಯನ್ನು ಸೇರಿದ ಒಂದು ವ್ಯವಸ್ಥೆಯಲ್ಲಿ ನೋಡಬೇಕಾದ್ರೆ ಭಾರತದಲ್ಲಿ ನಮ್ದು ನೋಡಬೇಕಾದ್ರೆ ಜಾಣತಾರಾಜ ರಾಮಗೌಡ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.